हाय हेलो फ्रेंड्स एल्लरिगू नमस्कार रेखा अडुगे चैनल गे स्वागत बनी इवत्तोंदु कलरफुल आगि सूपर आगिरुवंत टेस्टी व्हाइट पास्ता रेसिपी तोर्सिकोड्तीनि ई रेसिपी ना नीवु सुलभवागि मनेयल्ले माड्कोंडु तिन्नबहुदु नीवु खंडित यावत्तु ट्रई माडिल्ल अंद्रे ओंद सारी अदु ट्रई माडि नोडि तुंबाने चेन्नागिरुत्ते अदक्के बेकागुव इंग्रीडियंट्सु इल्लि ओंदु 100 ग्राम आगोष्टु पास्ता तगोंडिद्दीनि सुमारु 1 कप आगोष्टु इदरल्लि निमगे डिसैनल सिगुत्ते शेप अदरल्लि यूस माड्कोबहुदु ओंदु 3 टेबल स्पून बटर बेकागुत्ते बटर बदलु नीवु आयिल सह ಯೂಸ್ ಮಾಡ್ಕೊಬೋದು ಒಂದು ಕಪ್ ಆಗೋಷ್ಟು ಹಾಲನ್ನು ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿರೋದು ಮತ್ತು ತರಕಾರಿಗಳು ಸ್ವಲ್ಪ ಈರುಳ್ಳಿ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಗೆ ಒಂದು ಚಿಕ್ಕ ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕ್ಯೂಬ್ಸಾಗೆ ಕಟ್ ಮಾಡಬೇಕಂತೇನೇ ಇಲ್ಲ ನೀವು ತರಕಾರಿ ಕಟ್ ಮಾಡೋ ಥರ ಚಿಕ್ಕ ಚಿಕ್ಕದಾಗೂ ಸಹ ಕಟ್ ಮಾಡ್ಕೋಬೋದು ಕ್ಯಾಪ್ಸಿಕಮ್ನ ನಾನು 3 ಕಲರ್ ಯೂಸ್ ಮಾಡ್ತೇನೆ ನಿಮಗೆ ಯಾವ್ದು ಸಿಗುತ್ತೆ ಅದರಲ್ಲೇ ಮಾಡ್ಕೊಳ್ಳಿ ನನ್ನ ಹತ್ರ ಇತ್ತು ನಾನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಒಂದು ಅರ್ಧ ಟೀ ಸ್ಪೂನು ಅವರಿಗೇನು ಒಂದು ಅರ್ಧ ಟೀ ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಒಂದು ಅರ್ಧ ಟೀ ಸ್ಪೂನು ಮೈದಾ ಹಿಟ್ಟು 1 ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದಕ್ಕೆ ಎಣ್ಣೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದಂತ ನೋಡೋಣ ಇದು ವಿಡಿಯೋ ಲೆಂತಿ ಆಗಬಾರ್ದಂತ ನಾನು ಮುಂಚೆನೇ ಬೇಯೋದಕ್ಕೆ ಹಾಕಿದ್ದೀನಿ ಇದು ಮುಳುಗೋಷ್ಟು ನೀರು ಹಾಕಿ ಇದಕ್ಕೆ 1 ಟೀ ಸ್ಪೂನ್ ಎಣ್ಣೆನೋ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿ ಮಿನಿಮಮ್ 15 ನಿಮಿಷವರೆಗೂ ಬೇಯಿಸಬೇಕು ಟೈಮಿಂಗ್ ಪ್ರಕಾರ 15 ನಿಮಿಷವರೆಗೂ ಬೇಯಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಸೊ ಈಗ ಇದನ್ನು ಬೆಂದಿದೆ ಅಲ್ವಾ ಇದನ್ನು ಸೋಸ್ಕೊತೀನಿ ನೆನಪಿರಲಿ ನೀವು ಯಾವುದೇ ಪಾಸ್ತಾ ಮಾಡಿ ಮಿನಿಮಮ್ ಆದರೂ ಒಂದು 15 ನಿಮಿಷ ಬೇಯಿಸ್ಕೊಳ್ಳಿ ಅದು ಸೋಸಿ ಸೈಡ್ಗೆ ಇಟ್ಟಿದ್ದಾಯಿತು ಈಗ ಒಂದು ಫ್ರೈ ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನ್ ಬಟರ್ ಹಾಕ್ಕೊಂಡಿದ್ದೀನಿ ನೀವು ಬಟರ್ ಇಷ್ಟಪಡಲ್ಲ ಅಂದರೆ ತುಪ್ಪ ಅಥವಾ ಆಯಿಲು ಎಣ್ಣೆ ಆದರೂ ಯೂಸ್ ಮಾಡ್ಕೊಬೋದು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊತ ಇದ್ದೀನಿ ತರಕಾರಿ ನಿಮಗೆ ಆಪ್ಷನಲ್ಲು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೊಟೊ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಮತ್ತು ಹಸಿ ಬಟಾಣಿ ಬೀನ್ಸ್ ಇದ್ರೂ ಯೂಸ್ ಮಾಡ್ಕೊಬೋದು ಎಲೆಕೋಸು ಯೂಸ್ ಮಾಡ್ಕೋಬೋದು ಆದರೆ ಈ ಥರ ತರಕಾರಿ ಹಾಕಿದ್ರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ತರಕಾರಿ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ 2 ನಿಮಿಷ ಫ್ರೈ ಆಗಿದ ಮೇಲೆ ಅದನ್ನು ಸೈಡ್ಗೆ ಇಟ್ಕೊಂಡು ಅದೇ ಫ್ರೈ ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನ್ ಬಟರ್ ಹಾಕ್ಕೊತ ಇದ್ದೀನಿ ತರಕಾರಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಳಿ ಅದಕ್ಕೋಸ್ಕರ ನಾನು ಆ ಥರ ತರಕಾರಿ ಯೂಸ್ ಮಾಡಿರೋದು ಪಾಸ್ತಾ ಜೊತೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಬಟರ್ ಕರಗಿದ ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊತ ಇದ್ದೀನಿ ಈ ಪಾಸ್ತಾ ರೆಸಿಪಿಗೆ ಮೈದಾ ಹಿಟ್ಟು ಹಾಕಿದ್ರೇ ಒಂದು ಕ್ರೀಮಿ ಟೆಕ್ಸ್ಚರ್ ಬರೋದು ಟೇಸ್ಟ್ ಕೂಡ ಸೂಪರಾಗಿ ಬರೋದು ಈಗ ನಾನು ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಹಾಲು ಹಾಕ್ಕೊತ ಇದ್ದೀನಿ ಕಾಯಿಸಿ ತಣ್ಣಗೆ ಮಾಡಿರುವಂಥ ಹಾಲದು ಹಸಿ ಹಾಲು ಹಾಕೋಕೆ ಹೋಗಬೇಡಿ ಈ ಕ್ರೀಮ್ ಮಾಡೋವಾಗ ನೀವು ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಹಸಿ ಹಸಿಯಾಗಿರುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಬೇಯೋದಿಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕ್ರೀಮ್ ಆಗೋ ಥರ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು 2-3 ನಿಮಿಷಕ್ಕೆಲ್ಲ ಇದು ಕ್ರೀಮಿಗೆ ಬಂದ್ಬಿಡುತ್ತೆ ನೋಡಿ ಇವಾಗ ಇದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಸೊ ಅರ್ಧ ಹಾಲೇನು ಕೆತ್ತಿಟ್ಟಿದೆ ಅಂದರೆ ಒಟ್ಟಿಗೆ ಹಾಕಿದ್ರೆ ನಿಮಗೆ ಅದು ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ಈ ಥರ ತೋರಿಸ್ಕೊಡ್ತಾ ಇದ್ದೀನಿ ಈಗ ಅದು ಅರ್ಧ ಗಟ್ಟಿಯಾಗಿರುತ್ತಲ್ವ ಈ ಉಳಿದಿರೋಂಥ ಹಾಲು ಹಾಕ್ಕೊಂಡು ಇದನ್ನು ಸ್ವಲ್ಪ ಕುದಿಸ್ಕೊಂಡು ಇದಕ್ಕೊಂದು 1/2 ಟೀ ಸ್ಪೂನು ಪೆಪ್ಪರ್ ಪುಡಿ ಕರಿಮೆಣಸಿನ ಪುಡಿ ಹಾಕ್ಕೊತ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೀವು ಪೂರ್ತಿ ಗಟ್ಟಿ ಮಾಡಬೇಕಂತೇನಿಲ್ಲ ಒಂದು ಕ್ರೀಮಿಯಾಗಿ ಬಂದರೆ ಸಾಕು ನೋಡಿ ಇವಾಗ ನಾನು ತಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ಗೆ ಇದು ಕರೆಕ್ಟಾಗಿ ಅಳತೆ ಸರಿ ಹೋಗುತ್ತೆ ನೀವು ಫಸ್ಟ್ ಟೈಮ್ ಟ್ರೈ ಮಾಡಬೇಕಂದ್ರೂ ಇದೇ ರೀತಿ ಟ್ರೈ ಮಾಡ್ಕೊಳ್ಳಿ ಈಗ ಬೇಯಿಸಿರುವಂಥ ಪಾಸ್ತಾನು ಫ್ರೈ ಮಾಡಿರುವಂಥ ತರಕಾರಿ ಹಾಕ್ಕೊತ ಇದ್ದೀನಿ ತರಕಾರಿ ಒಂದು 1/4 ಭಾಗ ಫ್ರೈ ಆದರೆ ಸಾಕು ಈಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿನೂ ರುಚಿಗೆ ತಕ್ಕಷ್ಟು ನಾನು ತರಕಾರಿ ಫ್ರೈ ಮಾಡೋವಾಗೂ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಆರಿಗೆನೂ ಹಾಕ್ಕೊತ ಇದ್ದೀನಿ ಉಪ್ಪು ಕರಿ ಚೆಕ್ ಮಾಡ್ಕೊಳ್ಳಿ ಉಪ್ಪನ್ನು ಸ್ವಲ್ಪ ನಾನು ಲೈಟಾಗಿ ಉದುರಿಸ್ಕೊತೀನಿ ಇದೊಂದು ಸ್ವಲ್ಪ ಸ್ಪೈಸಿಯಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಚಿಲ್ಲಿ ಫ್ಲೇಕ್ಸು ಆರಿಗೆನು ನಿಮ್ಮ ಹತ್ರ ಮಿಕ್ಸರ್ ಬಂತಿರುತ್ತಲ್ಲ ಅದಿದ್ರೂ ಹಾಕ್ಕೊಬೋದು ಸೊ ಇದೆಲ್ಲ ಹಾಕೋದ್ರಿಂದ ಒಂದು ಟೇಸ್ಟ್ ಬರುತ್ತೆ ನೀವೆಲ್ಲಾದರೂ ರೆಸ್ಟೋರೆಂಟಲ್ಲಿ ಫಂಕ್ಷನ್ಗಳಲ್ಲಿ ತಿಂದಿದ್ರೆ ನಿಮ್ಗೆ ಅದೇ ಥರ ಟೇಸ್ಟ್ ಸಿಗುತ್ತೆ ಖಂಡಿತ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಅದು ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದನ್ನು ಪೂರ್ತಿ ನೀವು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ತೀರಾ ಗಟ್ಟಿಯಾಗೂ ಮಾಡೋಕ್ಕೆ ಹೋಗಬೇಡಿ ಇಳಿಸೋವಾಗ ನಿಮ್ಗೆ ಏನಾದರೂ ಚೀಸ್ ಬೇಕಂದ್ರೂ ಚೀಸ್ ಹಾಕ್ಕೊಬೋದು ನಾರ್ಮಲ್ ಚೀಸ್ ಹಾಕ್ಕೊಂಡು ತಿನ್ಬೋದು ಸೊ ನೋಡಿ ಸರ್ವ್ ಮಾಡ್ಕೊತ ಇದ್ದೀನಿ ಖಂಡಿತ ಇವತ್ತು ಮಾಡಿರುವಂಥ ಈ ವೈಟ್ ಪಾಸ್ತಾ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ನೀವು ಸಹ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತಂತ ಪ್ಲೀಸ್ ಕಮೆಂಟ್ ಮಾಡಿ ಈ ರೆಸಿಪಿಗೋಸ್ಕರ ಈಗಲೇ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ಈ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ